ನಮಸ್ಕಾರ ಮಕ್ಕಳೇ, ಇದು ಗಣಿತ ಏಳನೇ ತರಗತಿ ಭಾಗ ಒಂದು ಫಸ್ಟ್ನೇ ಪಾಠ ಪೂರ್ಣಾಂಕಗಳು. ಈಗಾಗಲೇ ಎರಡು ಅಥವಾ ಮೂರು ವಿಡಿಯೋ ಮಾಡಿಬಿಟ್ಟಿದ್ದೀನಿ ಮಕ್ಕಳೇ. ಈಗ ಮುಂದುವರೆಯೋಣ ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ಗುಣಗಳು. ಈ ಗುಣಗಳು ನಿಮಗೆ ಆರನೇ ಕ್ಲಾಸಿಂದ ಶುರುವಾಗಿ ಎಂಟು ಒಂಬತ್ತು ಕ್ಲಾಸ್ನವರೆಗೂ ಬರ್ತಾವೆ ಮಕ್ಕಳೇ. ಇದನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನೀವು ಮುಂದೆ ಆರಾಮಾಗಿ ನೀವು ಇದು ಮಾಡ್ಬೋದು. ಈಗ ಮೊದಲನೇ ಗುಣ ಅಂದ್ರೆ ಸಂಕಲನದ ಆವೃತ ಗುಣ. ಸಂಕಲನದ ಆವೃತ ಗುಣ ಅಂದ್ರೆ ಏನು? ಎರಡು ನಾವು ಪೂರ್ಣ ಸಂಖ್ಯೆಗಳು ಗೊತ್ತಿದೆ ನಿಮ್ಗೆ. ಪೂರ್ಣ ಸಂಖ್ಯೆಗಳು ಅಂದ್ರೆ ಯಾವ್ಯಾವ? ಸೊನ್ನೆ, ಒಂದು, ಎರಡು, ಮೂರು, ನಾಲ್ಕು, ಅವೆಲ್ಲ ಮುಂದೆ ಸಾಕಷ್ಟು ಇರ್ತಾವೆ. ಅವು ಕೊನೆ ಇಲ್ಲದ ಹಾಗೆ ಇರ್ತಾವೆ ಪೂರ್ಣ ಸಂಖ್ಯೆಗಳು. ಅವು ಯಾವುದಾದ್ರೂ ಎರಡು ಪೂರ್ಣ ಸಂಖ್ಯೆಗಳನ್ನ ನಾವು ತೆಗೆದುಕೊಂಡು ಕೂಡಿದಾಗ ಮತ್ತೆ ನಮಗೆ ಪೂರ್ಣ ಸಂಖ್ಯೆನೆ ಬರುತ್ತೆ. ಇಲ್ಲಿ ಉದಾಹರಣೆಗೆ ಈಗ ಪೂರ್ಣ ಸಂಖ್ಯೆ ಸೊನ್ನೆಗೆ ಒಂದು ಕೂಡಿದ್ರೆ ಒಂದು, ಇಪ್ಪತ್ತಕ್ಕೆ ಇಪ್ಪತ್ತೈದು ಕೂಡಿದ್ರೆ ನಲವತ್ತೈದು. ಇವು ಪೂರ್ಣ ಸಂಖ್ಯೆಗಳನ್ನ ಕೂಡಿದ್ವಿ, ಪೂರ್ಣ ಸಂಖ್ಯೆಗಳೇ ಉತ್ತರ ಬಂತು. ಇದೇ ಇದನ್ನೇ ಆವೃತ ಗುಣ ಅಂತಂದೇಳಿ ಕರೆಯೋದು. ಈಗ ಪೂರ್ಣಾಂಕಗಳಿಗೆ ಈ ಗುಣ ಅನ್ವಯಿಸ್ತಾ? ಈಗ ಪೂರ್ಣಾಂಕಗಳು ಅಂದ್ರೆ ನಿಮ್ಗೆ ಅಲ್ಲೇ ಮೊದಲು ಹೇಳಿದ್ದೀನಿ, ಧನ ಸಂಖ್ಯೆಗಳು ಪ್ಲಸ್ ಋಣ ಸಂಖ್ಯೆಗಳು ಆಮೇಲೆ ಸೊನ್ನೆ ಇವನ್ನ ಕೂಡಿದ್ರೆ ಇವೆಲ್ಲ ಸೇರಿ ಪೂರ್ಣಾಂಕಗಳು. ಪೂರ್ಣಾಂಕಗಳು ಅಂತ ಕೇಳ್ತಾರೆ, ಅವಾಗ ಪೂರ್ಣಾಂಕಗಳು ಅಂದ್ರೆ ಏನು ಅಂತ ಹೇಳಿದಾಗ ನೀವು ಪೂರ್ಣ ಸಂಖ್ಯೆಗಳಿಗೆ ಋಣ ಪೂರ್ಣಾಂಕಗಳನ್ನ ಋಣ ಸಂಖ್ಯೆಗಳನ್ನ ಸೇರಿಸಿದಾಗ ಪೂರ್ಣಾಂಕಗಳು ಸಿಗ್ತವೆ ಅಂತ ನೀವು ಹೇಳ್ಬೋದು. ಈಗ ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಇಸ್ ಈಕ್ವಲ್ ಟು ಪೂರ್ಣಾಂಕ ಬರುತ್ತೋ ಇಲ್ಲ ನೋಡೋಣ. ಈಗ ಒಂದು ಪೂರ್ಣಾಂಕ ತಗೊಂಡಿದ್ವಿ ಪ್ಲಸ್ ಆರು, ಇನ್ನೊಂದು ಪೂರ್ಣಾಂಕ ತಗೊಂಡಿದ್ವಿ ಮೈನಸ್ ಏಳು. ಈಗ ಚಿಹ್ನೆ ತೆಗೆಯೋಣ, ಅಲ್ಲ ಆವರಣ ತೆಗೆಯೋಣ, ಚಿಹ್ನೆ ಗುಣಿಸೋಣ. ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಆರು ಮೈನಸ್ ಏಳು. ಇಲ್ಲಿ ನಾವು ಕಳಿಬೇಕಾಗುತ್ತೆ, ಮೈನಸ್ ಏಳರಲ್ಲಿ ಪ್ಲಸ್ ಆರು ಹೋದ್ರೆ ಮೈನಸ್ ಒಂದು. ಇದು ಬಂದಿರೋ ಒಂದು ಉತ್ತರನು ಪೂರ್ಣಾಂಕ ಆಗಿದೆ. ಅದೇ ರೀತಿ ಇನ್ನೂ ಎರಡು ಪೂರ್ಣಾಂಕ ತಗೋಣ, ಮೈನಸ್ ಎಂಟು ಮೈನಸ್ ಒಂಬತ್ತು ಕೂಡೋಣ. ಸಂಕಲನದ ಆವೃತ ಗುಣ ಅಂತ ಹೇಳಿರೋದ್ರಿಂದ ಕೂಡೋಣ, ಪ್ಲಸ್ ಹಾಕೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಮೈನಸ್ ಎಂಟು ಮೈನಸ್ ಒಂಬತ್ತು ಅಂದ್ರೆ ಎರಡು ಮೈನಸ್ ಇರೋದ್ರಿಂದ ಕೂಡಬೇಕು, ಮೈನಸ್ ಹದಿನೇಳು ಆಯ್ತು. ಇದು ಕೂಡ ಪೂರ್ಣಾಂಕನೇ. ಆಮೇಲೆ ಪ್ಲಸ್ ನೂರು ಮೈನಸ್ ನೂರು ಅಂದ್ರೆ ಸೊನ್ನೆ ಆಯ್ತು. ಈಗ ಇದು ಕೂಡ ಪೂರ್ಣಾಂಕನೇ ಆಗಿರೋದ್ರಿಂದ ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಇಸ್ ಈಕ್ವಲ್ ಟು ಪೂರ್ಣಾಂಕ. ಹಾಗಾಗಿ ಪೂರ್ಣಾಂಕಗಳು ಸಂಕಲನದ ಆವೃತ ಗುಣ ಹೊಂದಿವೆ. ಆಮೇಲೆ ಪೂರ್ಣಾಂಕಗಳು ವ್ಯವಕಲನದ ಆವೃತ ಗುಣವನ್ನು ಹೊಂದಿವೆ. ಅಂದ್ರೆ ಪೂರ್ಣಾಂಕಗಳಲ್ಲಿ ವ್ಯವಕಲನ ಮಾಡಿದ್ರೂ ಕೂಡ ನಾವು ಮತ್ತೆ ಪೂರ್ಣಾಂಕವನ್ನೇ ಉತ್ತರವಾಗಿ ಪಡಿತೀವಿ. ಈಗ ಮಕ್ಕಳೇ ಎರಡನೇ ಗುಣಕ್ಕೆ ಹೋಗೋಣ ನೋಡ್ರಿ. ಇಲ್ಲಿ ವ್ಯವಕಲನದ ಆವೃತ ಗುಣ ಅಂತ ಹೇಳಿದಾನೆ. ಇಲ್ಲಿ ಏಳರಲ್ಲಿ ಒಂಬತ್ತು ಕಳೆದ್ರೆ ಮೈನಸ್ ಎರಡು, ಇದು ಕೂಡ ಫಲಿತಾಂಶವು ಒಂದು ಪೂರ್ಣಾಂಕ ಅಂತ. ಅಂದ್ರೆ ಹದಿನೇಳು ಮೈನಸ್ ಆವರಣ ಮೈನಸ್ ಇಪ್ಪತ್ತೊಂದು. ಇಲ್ಲಿ ಎರಡು ಮೈನಸ್ ಚಿಹ್ನೆಯನ್ನ ಗುಣಿಸೋಣ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಹದಿನೇಳು ಪ್ಲಸ್ ಇಪ್ಪತ್ತೊಂದು ಮೂವತ್ತೆಂಟು. ಇಲ್ಲಿ ಯಾವುದೇ ಉತ್ತರ ಬಂದರೂ ಕೂಡ ನೋಡ್ರಿ, ಇಲ್ಲೆಲ್ಲ ಆರು ಮೈನಸ್ ಹನ್ನೊಂದು ನಲವತ್ತೊಂಬತ್ತು ಸೊನ್ನೆ ಮೈನಸ್ ಮೈನಸ್ ಇಪ್ಪತ್ತೊಂಬತ್ತು ಇವೆಲ್ಲ ಉತ್ತರಗಳು ಪೂರ್ಣಾಂಕಗಳೇ ಆಗಿದಾವೆ. ಹಾಗಾಗಿ ವ್ಯವಕಲನದಲ್ಲೂ ಕೂಡ ಇದು ಆವೃತ ಗುಣ ಅನ್ವಯಿಸುತ್ತದೆ. ಈಗ ಪರಿವರ್ತನೀಯ ಗುಣಕ್ಕೆ ಹೋಗೋಣ. ಇಲ್ಲಿ ಎ ಮತ್ತು ಬಿ ಎರಡೂ ಪೂರ್ಣಾಂಕಗಳಾದಾಗ ಎ ಮೈನಸ್ ಬಿ ಸಹ ಒಂದು ಪೂರ್ಣಾಂಕ ಅಂತ. ಅದೇ ರೀತಿ ಸಂಕಲನದಾಗೂ ಎ ಪ್ಲಸ್ ಬಿ ಕೂಡ ಒಂದು ಪೂರ್ಣಾಂಕ ಆಗುತ್ತೆ. ಈಗ ಪರಿವರ್ತನೀಯ ಗುಣಕ್ಕೆ ಹೋಗೋಣ. ಪರಿವರ್ತನೀಯ ಗುಣ ಅಂದ್ರೆ ಯಾವುದಾದ್ರೂ ಎರಡು ಪೂರ್ಣಾಂಕಗಳನ್ನ ತೆಗೆದುಕೊಳ್ಬೇಕು. ಇಲ್ಲಿ ಮೊದಲೇ ಪೂರ್ಣ ಸಂಖ್ಯೆಗಳ ಬಗ್ಗೆ ಹೇಳಿದಾನೆ. ಪೂರ್ಣ ಸಂಖ್ಯೆಗಳಲ್ಲಿ ಪರಿವರ್ತನೀಯ ಗುಣ ಅನ್ವಯಿಸುತ್ತದೆ ಸಂಕಲನದಾಗೆ. ಈಗ ಮೂರು ಪ್ಲಸ್ ಐದು ಇಸ್ ಈಕ್ವಲ್ ಟು ಐದು ಪ್ಲಸ್ ಮೂರು. ಮೊದಲು ಮೂರಕ್ಕೆ ಐದು ಕೂಡಿದ್ರು ಎಂಟೆ, ಐದಕ್ಕೆ ಮೂರು ಕೂಡಿದ್ರು ಎಂಟೆ. ಇದೇ ಪರಿವರ್ತನೀಯ ಗುಣ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಅದೇ ರೀತಿ ಪೂರ್ಣಾಂಕಗಳಿಗೆ ನಾವು ಚೆಕ್ ಮಾಡೋದಾದ್ರೆ ಈಗ ಮೈನಸ್ ಎಂಟಕ್ಕೆ ಮೈನಸ್ ಒಂಬತ್ತನ್ನ ಕೂಡ್ತೀನಿ ಮೊದಲೇ, ಆಮೇಲೆ ಮೈನಸ್ ಒಂಬತ್ತಕ್ಕೆ ಮೈನಸ್ ಎಂಟನ್ನ ಉಲ್ಟಾ ಕೂಡ್ತೀನಿ. ಉಲ್ಟಾ ಕೂಡಿದಾಗ ಏನಾಗುತ್ತೆ? ಇಲ್ಲಿ ಮೈನಸ್ ಎಂಟು ಆವರಣ ತೆಗೆದ್ವಿ, ಇಲ್ಲಿ ಆವರಣ ತೆಗೆದು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತು, ಮೈನಸ್ ಒಂಬತ್ತು ಮೈನಸ್ ಎಂಟು ಮೈನಸ್ ಒಂಬತ್ತು ಕೂಡಬೇಕಾಗುತ್ತೆ. ಎರಡು ಮೈನಸ್ ಇರೋದ್ರಿಂದ ಮೈನಸ್ ಹದಿನೇಳು. ಇಲ್ಲಿ ಮೈನಸ್ ಒಂಬತ್ತು ಪ್ಲಸ್ ಮೈನಸ್ ಎಂಟು, ಇಲ್ಲಿ ಆವರಣ ತೆಗಿಬೇಕು ಮೈನಸ್ ಒಂಬತ್ತು. ಅದೇ ರೀತಿ ಬರ್ಕೊಂಡಿದ್ವಿ, ಇಲ್ಲಿ ಆವರಣ ತೆಗೆದಾಗ ಪ್ಲಸ್ ಇಂಟು ಮೈನಸ್ 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 ಎಂಟು, ಎರಡು ಮೈನಸ್ ಇರೋದ್ರಿಂದ ಮೈನಸ್ ಹದಿನೇಳು ಆಯ್ತು. ಅಂದ್ರೆ ಎರಡು ಸಮ ಆಯ್ತು. ಹಾಗಾಗಿ ಇಲ್ಲಿ ಯಾವುದಾದ್ರೂ ಎರಡು ಪೂರ್ಣಾಂಕಗಳನ್ನು ತೆಗೆದುಕೊಂಡಾಗ
ನೀವು ಯಾವುದನ್ನು ಫಸ್ಟಿಗೆ ಬರ್ಕೊಳ್ರಿ ಯಾವುದನ್ನು ಲಾಸ್ಟಿಗೆ ಬರ್ಕೊಳ್ರಿ ಅದಲು ಬದಲು ಮಾಡಿ ನೋಡ್ರಿ ಇಲ್ಲಿ ಮೈನಸ್ 8 ಮೊದಲೇ ಇಲ್ಲಿ ಮೈನಸ್ 9 ಮೊದಲೇ ಇಲ್ಲಿ ಪರಿವರ್ತನೀಯ ಗುಣ ಅನ್ವಯಿಸುತ್ತದೆ ನೀವು ಯಾವ ರೀತಿಯಾಗಿ ಕೂಡಿದ್ರೂ ಉತ್ತರ ಒಂದೇ ಬರುತ್ತೆ ಅದೇ ರೀತಿ ಇಲ್ಲಿ ಮೈನಸ್ 23 ಪ್ಲಸ್ 32 ಕೂಡಿದೀವಿ ಮೈನಸ್ 23 ಆವರಣ ತೆಗೆದ್ವಿ ಪ್ಲಸ್ 32 ಇಲ್ಲಿ ಕಳೆಯಬೇಕಾಗುತ್ತೆ ಚಿಹ್ನೆ ಎರಡು ಬೇರೆ ಇದೆ ಪ್ಲಸ್ 32 ಅಲ್ಲಿ ಮೈನಸ್ 23 ಆದ್ರೆ ಪ್ಲಸ್ 9 ಅದೇ ರೀತಿ 32 ಪ್ಲಸ್ ಇಂಟು ಮೈನಸ್ ಮೈನಸ್ 23 32 ರಲ್ಲಿ 23 ಅಂದ್ರೆ ಪ್ಲಸ್ 9 ಈ ರೀತಿ ಎರಡು ಸಮ ಇದೆ ಹಾಗಾಗಿ ಪರಿವರ್ತ ಸಂಕಲನ ಪೂರ್ಣಾಂಕಗಳ ಸಂಕಲನವು ಪರಿವರ್ತನೀಯ ಗುಣವನ್ನ ಹೊಂದಿದೆ ಅಂತ ನಾವು ಸುಲಭವಾಗಿ ವ್ಯವಕಲನದಲ್ಲಿ ನೋಡೋಣ ಅದೇ ಮೈನಸ್ 3 ಕ್ಕೆ ಪ್ಲಸ್ 5 ಅನ್ನು ಕಳೆಯೋಣ ಈ ಕಳೆಯ ಚಿಹ್ನೆ ಹಾಕಿದ್ವಿ ಇಲ್ಲಿ ಮೈನಸ್ 3 ಆವರಣ ತೆಗೆದಾಗ ಮೈನಸ್ 3 ಅದೇ ರೀತಿ ಬರುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಸಾರಿ ಮೈನಸ್ 2 ಮೈನಸ್ ಇರೋದ್ರಿಂದ 5 3 8 ಆಗುತ್ತೆ ಉತ್ತರಕ್ಕೆ ಮೈನಸ್ ಬರುತ್ತೆ 2 ಮೈನಸ್ ಇರೋದ್ರಿಂದ ಉತ್ತರಕ್ಕೆ ಮೈನಸ್ 8 ಆಯಿತು ಇಲ್ಲಿ ಪ್ಲಸ್ 5 ಆವರಣ ತೆಗೆಯೋಣ ಪ್ಲಸ್ 5 ಇಲ್ಲಿ ಆವರಣ ತೆಗೆಯೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನೋಡ್ರಿ ಉಲ್ಟಾ ಬರ್ಕೊಂಡು ಇಲ್ಲಿ ಪ್ಲಸ್ 5 ಎರಡನೇ ಸ್ಥಾನದಲ್ಲಿ ಬರ್ಕೊಂಡಿವಿ ಇಲ್ಲಿ ಮೊದಲನೇ ಸ್ಥಾನದಲ್ಲಿ ಪ್ಲಸ್ 5 ಬರ್ಕೊಂಡಿವಿ ಅಂದ್ರೆ ಉಲ್ಟಾ ಪಲ್ಟಾ ಬರ್ಕೊಂಡಿವಿ ಅಂದ್ರೆ ಅದು ಬದಲು ಬರ್ಕೊಂಡಿದೀವಿ ಪ್ಲಸ್ 5 ಮೈನಸ್ ಇಂಟು ಮೈನಸ್ ಪ್ಲಸ್ 5 3 8 ಆಗುತ್ತೆ ಇದು ಮೈನಸ್ 8 ಇದು ಪ್ಲಸ್ 8 ಪ್ಲಸ್ 8 ದೊಡ್ಡದಿದೆ ಹಂಗಾಗಿ ಸಮ ಇಲ್ಲ ಹಂಗಾಗಿ ನಾನು ಅಸಮ ಚಿಹ್ನೆ ಅಂತ ಹಾಕಿದ್ದೀನಿ ಹಂಗಾಗಿ ವ್ಯವಕಲನದಲ್ಲಿ ಪರಿವರ್ತನೀಯ ನಿಯಮ ಪರಿವರ್ತನೀಯ ಗುಣ ಹೊಂದಿಲ್ಲ ಈ ಯಾವು ಪೂರ್ಣಾಂಕಗಳು ಈಗ ನೆಕ್ಸ್ಟ್ ಸಹವರ್ತನೀಯ ಗುಣ ಇಷ್ಟೊತ್ತು ನಾವು ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡ್ವಿ ಈಗ ಮೂರು ಸಂಖ್ಯೆಗಳನ್ನು ತೆಗೆದುಕೊಳ್ತೀವಿ ಯಾವ್ಯಾವ ಈಗ ಯಾವನ್ನು ತಗೋಬೋದು ಇದೇ ತಗೋಬೇಕಂತಿಲ್ಲ ನಾನು ಮೈನಸ್ 3 ಮೈನಸ್ 2 ಮೈನಸ್ 5 ತಗೊಂಡಿದ್ದೆ ಇವಾಗ ಕೂಡ ಸಂಕಲನ ಅಂದರೆ ನಡುವೆ ಎಲ್ಲವೂ ಪ್ಲಸ್ ಹಾಕೋಣ ಆವರಣ ಹಾಕ್ತೀನಿ ಈಗ ಮೊದಲಿಗೆ ಈ ಇವೆರಡನ್ನು ಮೊದಲೇ ಕೂಡ್ತೀನಿ ಇಲ್ಲಿ ಇಲ್ಲಿ ಬೇರೆ ಇಲ್ಲಿ 2 ಮೈನಸ್ 2 ಮೈನಸ್ 5 ಅನ್ನು ಇಲ್ಲಿ ಕೂಡ್ತೀನಿ ಇಲ್ಲಿ ಮೊದಲೇ ಮೈನಸ್ 3 ಮೈನಸ್ 2 ಕೊಡ್ತೀನಿ ಈಗ ಮೊದಲ ಆವರಣ ತೆಗೆಯೋಣ ಮೈನಸ್ 3 ಅದೇ ರೀತಿ ಪ್ಲಸ್ ಇಂಟು ಮೈನಸ್ 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 2 ಈ ಆವರಣ ಉಳ್ಕೊಂತದೆ ಆಮೇಲೆ ಈ ಆವರಣ ತೆಗೆದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ 5 ಈಗ ಈ ಆವರಣ ತೆಗೆಯೋಣ ತೆಗೆಯೋಕ್ಕೆ ಒಳಗೆ ಕೂಡಬೇಕು ಮೈನಸ್ 3 ಮೈನಸ್ 2 ಅಂದರೆ ಎರಡು ಚಿಹ್ನೆ ಒಂದೇ ಇರೋದ್ರಿಂದ ಕೂಡಬೇಕು 3 2 5 ಮೈನಸ್ 5 ಮೈನಸ್ 5 ಮೈನಸ್ 10 ಆಗುತ್ತೆ ಇಲ್ಲಿ ಇಲ್ಲಿ ಉತ್ತರ ಮೈನಸ್ ಮೈನಸ್ 10 ಬಂದಿದೆ ಈಗ ಇಲ್ಲಿ ನೋಡೋಣ ಮೈನಸ್ 3 ಈಗ ಮೊದಲೇ ಇಲ್ಲಿ ಕೂಡಿದ್ವಿ ಮೈನಸ್ 3 ಮೈನಸ್ 2 ಕೂಡಿದ್ವಿ ಈಗ ಮೈನಸ್ 2 ಮೈನಸ್ 5 ಕೂಡೋಣ ಅಲ್ಲಿ ಆವರಣ ತೆಗೆದಾಗ ಮೈನಸ್ 2 ಮೈನಸ್ 5 ಕೂಡ್ತೀವಿ ಮೈನಸ್ 7 ಆಗುತ್ತೆ ಇಲ್ಲಿ ಮೈನಸ್ 3 ಅದೇ ರೀತಿ ಬಂದಿದೆ ಇಲ್ಲಿ ಮೈನಸ್ 3 ಹಂಗೆ ಬರ್ಕೊಂಡು ಆವರಣ ತೆಗೆದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ 7 ಮೈನಸ್ 3 ಮೈನಸ್ 7 ಎರಡು ಕೂಡಿದಾಗ ಮೈನಸ್ 10 ಆಯಿತು ಅಂದರೆ ಎರಡು ಉತ್ತರ ಸಮ ಬಂದಿದೆ ಹಂಗಾಗಿ ಇದು ಯಾವ ಗುಣ ಮಕ್ಕಳೇ ಸಹವರ್ತನೀಯ ಗುಣ ಯಾವುದಾದ್ರೂ ಮೂರು ಪೂರ್ಣಾಂಕಗಳನ್ನು ತೆಗೆದುಕೊಂಡು ಬೇರೆ ಬೇರೆ ರೀತಿ ಗುಂಪು ಮಾಡಿ ನಾವು ಕೂಡಿದಾಗ ಉತ್ತರ ಸಮ ಬರ್ತದೆ ಅವು ಹಂಗಾಗಿ ನಾವು ಸಾಮಾನ್ಯೀಕರಣ ಏನು ಮಾಡ್ಬೋದು ಪೂರ್ಣಾಂಕಗಳಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಲ್ಲಿ ಮೊದಲೇ ಎ ಪ್ಲಸ್ ಬಿ ಕೂಡ್ತೀವಿ ಇಲ್ಲಿ ಬಿ ಪ್ಲಸ್ ಸಿ ಕೂಡಿದೀವಿ ಯಾವ ರೀತಿ ನೀವು ಕೂಡಿದ್ರು ಉತ್ತರ ಒಂದೇ ಬರೋದ್ರಿಂದ ಅಂದರೆ ಸಂಕಲನದಲ್ಲಿ ಮಾತ್ರ ಆಮೇಲೆ ವ್ಯವಕಲನದಲ್ಲಿ ಬರೋದಿಲ್ಲ ಪೂರ್ಣಾಂಕಗಳು ಸಂಕಲನದಲ್ಲಿ ಸಹವರ್ತನೀಯ ಗುಣ ಹೊಂದಿವೆ ಈಗ ಮುಂದಿನ ಒಂದು ಇದಕ್ಕೆ ಹೋಗೋಣ ಮಕ್ಕಳೇ ಈಗ ನಿಮ್ಮ ಪುಸ್ತಕದಲ್ಲಿ ಹತ್ತನೇ ಪೇಜ್ನಲ್ಲಿ ಇದೆ ಸಂಕಲನದ ಅನನ್ಯತೆ ಅಂಶ ಅಂತ ಇದೆ ಸಂಕಲನದ ಅನನ್ಯತೆ ಅಂಶ ಏನು ಸಂಕಲನದ ಅನನ್ಯತೆ ಅಂಶ ಅಂದರೆ ಪೂರ್ಣಾಂಕಗಳಿಗೆ ಯಾವ ಸಂಖ್ಯೆಯನ್ನು ಸೇರಿಸಿದಾಗ ಅದೇ ಪೂರ್ಣಾಂಕವನ್ನು ಪಡೆಯುತ್ತೇವೆಯೋ ಅದೇ ಸಂಕಲನದ ಅನನ್ಯತೆ ಅಂಶ ಈಗ ಉದಾಹರಣೆಗೆ ಮೈನಸ್ 8ಕ್ಕೆ ಯಾವುದನ್ನು ಕೂಡಿದಾಗ ಬರೀ ಮೈನಸ್ 8ಟೇ ಬರುತ್ತೆ ಮೈನಸ್ 8ಕ್ಕೆ ಯಾವ ಸಂಖ್ಯೆಯನ್ನು ಕೂಡಿದಾಗ ಮೈನಸ್ 8ಟೇ ಬರುತ್ತೆ ಸೊನ್ನೆಯನ್ನು ಕೂಡಿದಾಗ ಮೈನಸ್ 8 ಅರ ಮೈನಸ್ 61ಕ್ಕೆ ಯಾವ ಸಂಖ್ಯೆಯನ್ನು ಕೂಡಿದಾಗ ಮೈನಸ್ 61 ಬರುತ್ತೆ ಸೊನ್ನೆ ಅಂದರೆ ಸೊನ್ನೆಯನ್ನು ನಾವು ಯಾವುದೇ ಪೂರ್ಣಾಂಕಕ್ಕೆ ಕೂಡಿದ್ರೆ ಅದೇ ಪೂರ್ಣಾಂಕ ಉತ್ತರ ಬರುತ್ತೆ ಹಾಗಾಗಿ ಸೊನ್ನೆಯನ್ನು ನಾವು ಸಂಕಲನದ ಅನನ್ಯತಾಂಶ ಅಂತೇಳಿ ಕರಿತೀವಿ ಇವು ಈ ಗುಣಗಳು ಮತ್ತೆ ಇವನ್ನ ನೀವು ಯಾವತ್ತೂ ಕೂಡ ನೆನ್ಪಿನಲ್ಲಿ ಇಟ್ಕೊಂಡಿರ್ಬೇಕು ಈ ಯಾವ್ಯಾವ ಗುಣ ಹೇಳ್ರಿ ಆವೃತ ಗುಣ ಪರಿವರ್ತನೀಯ ಗುಣ ಸಹವರ್ತನೀಯ ಗುಣ ಮತ್ತು ಸಂಕಲನದ
ಅನನ್ಯತಾಂಶ. ಸಂಕಲನ ಅನನ್ಯತಾಂಶ ಎಷ್ಟು ಮಕ್ಕಳೇ? ಸೊನ್ನೆ. ಈಗ ಮುಂದುವರೆಯೋಣ ಮಕ್ಕಳ. ಇಲ್ಲಿ ಪ್ರಯತ್ನಿಸಿ ಅಂತ ಇದೆ. ಇಲ್ಲಿ ನೋಡಿ, ಪ್ರಯತ್ನಿಸಿ. ಇಲ್ಲಿ ಏನು ಪ್ರಯತ್ನಿಸಿ? ಮೊತ್ತವು ಮುಂದೆ ನೀಡಿರುವ ಉತ್ತರವನ್ನು ಕೊಡುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೀರಿ. ಉತ್ತರ ಎಷ್ಟು ಬರಬೇಕು? ಒಂದು ಋಣ ಪೂರ್ಣಾಂಕ ಬರಬೇಕು. ಈಗ ಒಂದು ಋಣ ಪೂರ್ಣಾಂಕ ಬರೋ ಹಾಗೆ ನಾವು ಮಾಡೋದಾದರೆ, ನೀವು ಯಾವ ಬೇಕಾದರೂ ನೀವು ಪೂರ್ಣಾಂಕಗಳು ಹಾಕಬಹುದು. ನಾನೇನು ಹಾಕೊಂಡಿದ್ದೀನಿ? ಮೈನಸ್ ಆರು ಮೈನಸ್ ಎಂಟು ಕೂಡಬೇಕು. ಕೂಡ ಚಿಹ್ನೆ ಪ್ಲಸ್ ಆಗಿ ಇಲ್ಲಿ ನೆಕ್ಸ್ಟ್ ಹಾಕಿದ್ದೀನಿ. ಇಲ್ಲಿ ಪ್ಲಸ್ ಹಾಕಿದರೆ ಅದೇ ಮೈನಸ್ ಬರುತ್ತೆ. ಮೈನಸ್ ಆರು ಮೈನಸ್ ಎಂಟು ಕೂಡ್ತೀವಿ, ಯಾಕಂದರೆ ಎರಡು ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹದಿನಾಲ್ಕು ಆಯಿತು. ಇಲ್ಲಿ ಇನ್ನು ಬೇರೆ ಪೂರ್ಣಾಂಕಗಳನ್ನು ತೆಗೆದುಕೊಂಡಿದ್ದೀನಿ. ಮೈನಸ್ ಹದಿನಾಲ್ಕು ಮೈನಸ್ ಒಂದು ಕೂಡಬೇಕು. ಪ್ಲಸ್ ಚಿಹ್ನೆ ಹಾಕಿದ್ದೀನಿ. ಇಲ್ಲಿ ಆವರಣ ತೆಗಿಬೇಕು. ಮೈನಸ್ ಹದಿನಾಲ್ಕು ಹಂಗೆ ಬರುತ್ತೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ, ಮೈನಸ್ ಒಂದು. ಮೈನಸ್ ಹದಿನಾಲ್ಕು ಮೈನಸ್ ಒಂದು ಎರಡು ಮೈನಸ್ ಇರೋದ್ರಿಂದ ಉತ್ತರ ಮೈನಸ್ ಹದಿನೈದು. ಇಲ್ಲಿ ಋಣ ಪೂರ್ಣಾಂಕ ಉತ್ತರ ಬಂದಿದೆ. ಇಲ್ಲೂ ಕೂಡ ಋಣ ಪೂರ್ಣಾಂಕ. ಈ ರೀತಿ ನೀವು ಋಣ ಪೂರ್ಣಾಂಕ ಉತ್ತರ ಬರೋ ಹಾಗೆ ಎರಡು ಪೂರ್ಣಾಂಕಗಳನ್ನು ನೀವು ಕೂಡ್ರಿ ಅಂತ ಹೇಳಿದಾಗ ಈ ರೀತಿ ಮಾಡಬೇಕು. ಈಗ ಸೊನ್ನೆ ಬರಬೇಕು, ಉತ್ತರ ಏನು ಬರಬೇಕು? ಸೊನ್ನೆ. ಪ್ಲಸ್ ಹತ್ತರಲ್ಲಿ ಮೈನಸ್ ಹತ್ತನ್ನು ಕಳೆದ್ರೆ ಸೊನ್ನೆ ಬರುತ್ತೆ. ಏನು ಇದು ಸಂಕಲನ ಅಂದರೆ ಕಳೀತದಾರಲ್ಲ ಅಂದರೆ ಚಿಹ್ನೆ ಬೇರೆ ಇದ್ದಾಗ ಕಳೀಲೇಬೇಕು. ಈಗ ಮೈನಸ್ ಒಂದರಲ್ಲಿ ಪ್ಲಸ್ ಒಂದು ಕಳೆದಾಗ ಸೊನ್ನೆ ಬರುತ್ತೆ. ಅದೇ ರೀತಿ ಆ ಎರಡೂ ಪೂರ್ಣಾಂಕಗಳಿಗೂ ಚಿಕ್ಕದಾದ ಒಂದು ಪೂರ್ಣಾಂಕ. ಈಗ ಯಾವುದಾದ್ರೂ ಎರಡು ಪೂರ್ಣಾಂಕ ತಗೊಂಡಿದ್ದೀವಿ. ಈಗ ಉದಾಹರಣೆಗೆ ಮೈನಸ್ ಎರಡು ಮೈನಸ್ ಆರು, ಇವನ್ನ ನಾವು ಕೂಡಬೇಕಾಗುತ್ತೆ. ಚಿಹ್ನೆ ಎರಡು ಒಂದೇ ಇರೋದ್ರಿಂದ ಮೈನಸ್ ಎಂಟು ಬರುತ್ತೆ. ಈ ಮೈನಸ್ ಎಂಟು ಅನ್ನೋದು ಇವೆರಡೂ ಪೂರ್ಣಾಂಕಗಳಿಗಿಂತ ಚಿಕ್ಕದು. ಅರೆ, ಎಂಟು ಎಂಟು ಚಿಕ್ಕದು, ಯಾಕಂದರೆ ಸಂಖ್ಯಾ ರೇಖೆಯ ಎಡಭಾಗದಲ್ಲಿ ಬರ್ತಕ್ಕಂಥ ಸಂಖ್ಯೆ, ಇವು ಬಲಭಾಗದಲ್ಲಿರ್ತಕ್ಕಂಥ ಸಂಖ್ಯೆ, ಇವೆರಡಕ್ಕಿಂತ ಇದು ಸಣ್ಣದು. ಅದೇ ರೀತಿ ಮೈನಸ್ ಒಂದಕ್ಕೆ ಮೈನಸ್ ಒಂಬತ್ತನ್ನು ಕೂಡಿದಾಗ ಮೈನಸ್ ಹತ್ತು ಬರುತ್ತೆ, ಇದು ಚಿಕ್ಕದು. ನೆಕ್ಸ್ಟ್, ಆ ಎರಡೂ ಪೂರ್ಣಾಂಕಗಳಲ್ಲಿ ಒಂದು ಪೂರ್ಣಾಂಕಕ್ಕಿಂತ ಚಿಕ್ಕದಾದ ಪೂರ್ಣಾಂಕ. ಈಗ ಉದಾಹರಣೆಗೆ ಪ್ಲಸ್ ಎಂಟು ಮೈನಸ್ ಏಳು ಕೂಡಕ್ಕೆ ಹೋಗ್ತೀವಿ, ಆದರೆ ಚಿಹ್ನೆ ಬೇರೆ ಇದ್ದರೆ ಕಳಿತೀವಿ. ಎಂಟರಾಗಿ ಏಳು ಅಂದರೆ ಒಂದು, ದೊಡ್ಡದ್ರ ಚಿಹ್ನೆ ಎಂಟರ ಚಿಹ್ನೆ ಉತ್ತರಕ್ಕೆ ಬರ್ತದೆ ಪ್ಲಸ್ ಒಂದು. ಇದು ಪ್ಲಸ್ ಎಂಟಕ್ಕಿಂತ ಚಿಕ್ಕದಿದೆ, ಮೈನಸ್ ಏಳಕ್ಕಿಂತ ದೊಡ್ಡದಿದೆ. ಹಾಗಾಗಿ ಇಲ್ಲಿ ಏನು ಕೇಳಿದನೋ ಅದು ಉತ್ತರ ಇಲ್ಲಿ ಬಂದಿದೆ. ಅದೇ ರೀತಿ ಪ್ಲಸ್ ಒಂಬತ್ತಕ್ಕೆ ಮೈನಸ್ ಒಂದನ್ನು ಕೂಡಿಸೋಣ. ಪ್ಲಸ್ ಒಂಬತ್ತಕ್ಕೆ ಮೈನಸ್ ಒಂದು ಕೂಡಿಸಕ್ಕೆ ಹೋದರೆ ಅಲ್ಲಿ ಕಳಿಬೇಕಾಗುತ್ತೆ, ಚಿಹ್ನೆ ಬೇರೆ ಆಗಿದೆ. ಒಂಬತ್ತರ ಒಂದು ಹೋದರೆ ಪ್ಲಸ್ ಎಂಟು, ಹಾಗಾಗಿ ಪ್ಲಸ್ ಎಂಟು ಪ್ಲಸ್ ಒಂಬತ್ತಕ್ಕಿಂತ ಚಿಕ್ಕದು. ಇಲ್ಲಿ ಕೇಳಿದಂಗೆ ಚಿಕ್ಕದಾದ ಪೂರ್ಣಾಂಕ. ನೆಕ್ಸ್ಟ್, ಆ ಎರಡೂ ಪೂರ್ಣಾಂಕಗಳಿಗೂ ದೊಡ್ಡದಾದ ಪೂರ್ಣಾಂಕ. ನಾವು ಯಾವ ಪೂರ್ಣಾಂಕ ತಗೊಳ್ತೀವೋ ಅದಕ್ಕಿಂತ ದೊಡ್ಡ ಪೂರ್ಣಾಂಕ ಬರಬೇಕಂದ್ರೆ ಎರಡು ಪ್ಲಸ್ ತಗೊಂಡ್ಬೇಕು. ಎರಡು ಪ್ಲಸ್ ತಗೊಂಡಾಗ ಉತ್ತರ ದೊಡ್ಡ ಪೂರ್ಣಾಂಕ ಬರ್ತದೆ. ಪ್ಲಸ್ ಹದಿನೈದಕ್ಕೆ ಪ್ಲಸ್ ನೂರನ್ನು ಕೊಡಿದಾಗ ಪ್ಲಸ್ ನೂರ ಹದಿನೈದು. ಈ ರೀತಿ ಮಕ್ಕಳು, ಈಗ ನಾವು ಇವುಗಳನ್ನು ಪ್ರಯತ್ನಿಸಿ ಇದು ಪೂರ್ತಿ ಮಾಡಿದ್ವಿ. ಈಗ ಎರಡನೇ ನೋಡೋಣ, ವ್ಯತ್ಯಾಸ ಅಂತ ಕಳೀಬೇಕು. ವ್ಯತ್ಯಾಸ ಅಂದರೆ ಕಳೀಬೇಕು. ಮುಂದೆ ನೀಡಿರುವ ಉತ್ತರವನ್ನು ಕೊಡುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೀರಿ. ಈಗ ಒಂದು ಋಣ ಪೂರ್ಣಾಂಕ ಬರಬೇಕು, ಯಾವ ರೀತಿ ನೀವು ಕಳೀತೀರಿ ಅಂತ. ಈಗ ನೋಡಿ, ನಾವು ಪ್ಲಸ್ ಒಂದಕ್ಕೆ ಪ್ಲಸ್ ಒಂದರಲ್ಲಿ ಪ್ಲಸ್ ಏಳನ್ನು ಕಳೆಯೋಣ. ಅಂದರೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಕಳೆಯೋಕೆ ಹೋದರೆ ಉತ್ತರ ಮೈನಸ್ ಬರ್ತದೆ. ಹಿಂಗೆ ಈಗ ಆವರಣ ತಿಂಗಳ ಪ್ಲಸ್ ಒಂದು ಹಂಗೆ ರೀತಿ ಬರ್ಕೊಂಡಿದ್ವಿ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಇಲ್ಲಿ ಚಿಹ್ನೆ ಬೇರೆ ಇರೋದ್ರಿಂದ ಕಳಿಬೇಕು. ಏಳರಲ್ಲಿ ಒಂದು ಹೋದರೆ ಆರು, ಒಂದರಲ್ಲಿ ಏಳು ಹೋಗಲ್ಲ, ಏಳರಲ್ಲಿ ಒಂದು ಹೋಗುತ್ತೆ. ಏಳರಲ್ಲಿ ಒಂದು ಹೋದರೆ ಆರು, ದೊಡ್ಡದು ಚಿಹ್ನೆ ಮೈನಸ್ ಬರುತ್ತೆ. ಹಾಗಾಗಿ ನಮಗೆ ಋಣ ಪೂರ್ಣಾಂಕ ಬಂದಿದೆ. ಅದೇ ರೀತಿ ಮೈನಸ್ ಎಂಟರಲ್ಲಿ ಮೈನಸ್ ಆರನ್ನು ಕಳಿಯೋಕೆ ಹೋಗೋಣ. ಮೈನಸ್ ಎಂಟು ದೊಡ್ಡದು, ಮೈನಸ್ ಎಂಟು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ ಎಂಟರಲ್ಲಿ ಪ್ಲಸ್ ಆರು ಹೋದರೆ ಮೈನಸ್ ಎರಡು, ಇಲ್ಲೂ ಕೂಡ ಋಣ ಪೂರ್ಣಾಂಕ ಬಂದಿದೆ. ಅದೇ ರೀತಿ ಸೊನ್ನೆ ಉತ್ತರ ಬರಬೇಕು. ಆ ರೀತಿ ಎರಡು ಪೂರ್ಣಾಂಕಗಳನ್ನು ಬರೀರಿ ಅಂದಾಗ ಪ್ಲಸ್ ಎಂಟರಲ್ಲಿ ಪ್ಲಸ್ ಎಂಟು ಕಳಿಬೇಕು, ಅಂದರೆ ಅವಾಗ ಚಿಹ್ನೆ ಬದಲಾಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಸೊನ್ನೆ ಬರುತ್ತೆ. ಅಂದರೆ ಪ್ಲಸ್ ಎಂಟರಲ್ಲಿ ಪ್ಲಸ್ ಎಂಟೇ ಕಳಿಬೇಕು ಮಕ್ಕಳೇ. ಪ್ಲಸ್ ಎಂಟರಲ್ಲಿ ಮೈನಸ್ ಎಂಟು ಕಳಿಯೋಕೆ ಹೋದರೆ ಅಲ್ಲಿ ಕೂಡಬೇಕಾಗುತ್ತೆ ಮಕ್ಕಳೇ. ಇಲ್ಲಿ ನಡುವೆ ಮೈನಸ್ ಹಾಕ್ತೀವಲ್ಲ, ಇಲ್ಲಿ ಚಿಹ್ನೆ ಗುಣಿಸ್ಬೇಕಾಗುತ್ತೆ, ಮೈನಸ್ ಬರ್ತದೆ. ಇಲ್ಲಿ ಕೂಡಬೇಕಾದ್ರೆ ಚಿಹ್ನೆ ಬದಲಾಗೋದಿಲ್ಲ, ಆದರೆ ಕಳಿಬೇಕಾದ್ರೆ ಚಿಹ್ನೆ ಬದಲಾಗುತ್ತೆ. ಇಲ್ಲಿ ಮೈನಸ್ ಎಂಟು ಮೈನಸ್ ನೋಡ್ರಿ, ಇಲ್ಲಿ ಮೈನಸ್ ಆರು ಬರೆದಿದ್ದೀವಿ, ಇಲ್ಲಿ ಹೋಗಿ ಪ್ಲಸ್ ಆರು ಆಗಿದೆ. ಇಲ್ಲಿ ಪ್ಲಸ್ ಎಂಟು ಬರೆದಿದ್ದೀವಿ, ಹೋಗಿ ಮೈನಸ್ ಎಂಟು ಆಗಿದೆ. ಹಾಗಾಗಿ ಮೈನಸ್ ಕಳಿಬೇಕಾದ್ರೆ ಭಾಳ ಹುಷಾರಾಗಿ ಮಾಡಬೇಕು ಮಕ್ಕಳೇ.
ಮೈನಸ್ ಆರು ಪ್ಲಸ್ ಆರು ಸೊನ್ನೆ ಬಂತು ಉತ್ತರ ಸೊನ್ನೆ ಬರ್ತಕ್ಕಂಥ ನಾವು ಲೆಕ್ಕಗಳನ್ನು ಈ ರೀತಿ ಮಾಡ್ಬೋದು. ನೆಕ್ಸ್ಟ್ ಆ ಎರಡೂ ಪೂರ್ಣಾಂಕಗಳಿಗೂ ಚಿಕ್ಕದಾದ ಒಂದು ಪೂರ್ಣಾಂಕ ಉತ್ತರ ಬರಬೇಕು. ಅಂದರೆ ನಾವು ಪ್ಲಸ್ ಎಂಟು ಪ್ಲಸ್ ಹದಿನಾಲ್ಕು ಇವನ್ನು ಕಳೀತಾ ಇದ್ದೀವಿ. ಕಳೆದಾಗ ಹದಿನಾಲ್ಕರಲ್ಲಿ ಎಂಟು ಹೋದರೆ ಆರು, ಮೈನಸ್ ಆರು ಬಂದಿದೆ. ಈ ಮೈನಸ್ ಆರು ಅನ್ನೋದು ಇವೆರಡೂ ಪೂರ್ಣಾಂಕಗಳಿಗೆ ಸಣ್ಣದಾದ ಪೂರ್ಣಾಂಕ. ನೆಕ್ಸ್ಟ್ ಇನ್ನು ಎರಡು ಪೂರ್ಣಾಂಕಗಳನ್ನು ತಂದಿದ್ದೀನಿ, ಮೈನಸ್ ಆರು ಮೈನಸ್ ಎಂಟು. ಕಳಿಯೋಣ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್. ಕಳೆಯ ಚಿಹ್ನೆ ನಡುವೆ ಮೈನಸ್ ಹಾಕ್ತೀವಿ. ಇಲ್ಲಿ ಆವರಣ ತೆಗಿಬೇಕಾದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ ಎಂಟರಲ್ಲಿ ಮೈನಸ್ ಆರು ಹೋದರೆ ಪ್ಲಸ್ ಎರಡು. ಹಾಗಾಗಿ ಇಲ್ಲಿ ಪ್ಲಸ್ ಎರಡು ಯಾವುದಕ್ಕಿಂತ ಚಿಕ್ಕದು ಅಲ್ಲ, ಇದು ಇದು ಯಾವುದಕ್ಕಿಂತ ಚಿಕ್ಕದು? ಇಲ್ಲಿ ಮೈನಸ್ ಆರು ಮೈನಸ್ ಎಂಟಕ್ಕಿಂತ ದೊಡ್ಡದಿದೆ ಮಕ್ಕಳೇ. ಹಾಗಾಗಿ ಇದು ಬರೋದಿಲ್ಲ. ಸಾರಿ ಮಕ್ಕಳೇ, ಇದು ಇದು ಬರೋದಿಲ್ಲ. ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ಮಕ್ಕಳೇ? ಈ ಆ ಎರಡೂ ಪೂರ್ಣಾಂಕಗಳಲ್ಲಿ ಒಂದು ಪೂರ್ಣಾಂಕಕ್ಕಿಂತ ಚಿಕ್ಕದಾದ ಪೂರ್ಣಾಂಕ. ಅದಕ್ಕೆ ಮಕ್ಕಳೇ ಇಲ್ಲಿ ಮೈನಸ್ ಒಂಬತ್ತು ಮೈನಸ್ ನಾಲ್ಕು ತಗೊಂಡಿದ್ದೀನಿ. ಅಲ್ಲಿ ಕಳೀಬೇಕಾಗಿರೋದನ್ನ ಕಳೆಯೋ ಚಿಹ್ನೆ ಹಾಕಿದ್ದೀನಿ. ಇಲ್ಲಿ ಮೈನಸ್ ಒಂಬತ್ತು ಅದೇ ರೀತಿ ಬರ್ಕೊಂಡಿದ್ದೀವಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ನಾಲ್ಕು. ಹಾಗಾಗಿ ಮೈನಸ್ ಒಂಬತ್ತರಲ್ಲಿ ಪ್ಲಸ್ ನಾಲ್ಕು ಹೋದರೆ ಮೈನಸ್ ಐದು. ಈ ಮೈನಸ್ ಐದು ಅನ್ನೋದು ಯಾವುದಕ್ಕಿಂತ ದೊಡ್ಡದು? ಮೈನಸ್ ನಾಲ್ಕಕ್ಕಿಂತ ದೊಡ್ಡದು. ಮೈನಸ್ ಒಂಬತ್ತು ಅಲ್ಲ, ಮೈನಸ್ ನಾಲ್ಕಕ್ಕಿಂತ ಚಿಕ್ಕದಿದು. ಹಾಗಾಗಿ ಮೇಲಿನ ಒಂದು ಹೇಳಿಕೆಗೆ ಸರಿ ಹೊಂದುತ್ತೆ. ಅದೇ ರೀತಿ ಮೈನಸ್ ಹತ್ತರಲ್ಲಿ ಮೈನಸ್ ಎರಡನ್ನು ಕಳೆಯೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ ಹತ್ತರಲ್ಲಿ ಪ್ಲಸ್ ಎರಡು ಕಳೆದ್ರೆ ಮೈನಸ್ ಎಂಟು. ಮೈನಸ್ ಎಂಟು ಮೈನಸ್ ಹತ್ತಕ್ಕಿಂತ ದೊಡ್ಡದಿರ್ಬೋದು, ಆದರೆ ಮೈನಸ್ ಎರಡಕ್ಕಿಂತ ಚಿಕ್ಕದಿದೆ. ಹಾಗಾಗಿ ಮೇಲಿನ ಹೇಳಿಕೆ ಒಂದು ಪೂರ್ಣಾಂಕಕ್ಕಿಂತ ಚಿಕ್ಕದಾದ ಪೂರ್ಣಾಂಕ ಅಂದರೆ ಮೈನಸ್ ಎರಡಕ್ಕಿಂತ ಮೈನಸ್ ಎಂಟು ಚಿಕ್ಕದು. ನೆಕ್ಸ್ಟ್ ಲಾಸ್ಟ್ನೇದು ಈ ಈ ಏನಿದೆ, ಆ ಎರಡೂ ಪೂರ್ಣಾಂಕಗಳಿಗೂ ದೊಡ್ಡದಾದ ಒಂದು ಪೂರ್ಣಾಂಕ ಉತ್ತರ ಬರಬೇಕು. ಅಂದರೆ ಪ್ಲಸ್ ಎಂಟು ಮೈನಸ್ ಎರಡು ಇವನ್ನ ಕಳೆಯೋಣ. ಇಲ್ಲಿ ಕಳಿಬೇಕಾದ್ರೆ ಚಿಹ್ನೆ ಬದಲಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಎರಡು. ಹಾಗಾಗಿ ಪ್ಲಸ್ ಎಂಟು ಪ್ಲಸ್ ಎರಡು ಪ್ಲಸ್ ಹತ್ತಾಗುತ್ತೆ. ಹತ್ತು ಅನ್ನೋದು ಎಂಟಕ್ಕಿಂತ ದೊಡ್ಡದು, ಮೈನಸ್ ಎರಡಕ್ಕಿಂತ ದೊಡ್ಡದು. ಅದೇ ರೀತಿ ಇಲ್ಲಿ ಇನ್ನೊಂದು ನೋಡ್ರಿ, ಪ್ಲಸ್ ಹದಿನೈದು ರಲ್ಲಿ ಮೈನಸ್ ಎಂಟನ್ನು ಕಳಿಯೋಕೆ ಹೋದರೆ ಇಲ್ಲಿ ಚಿಹ್ನೆ ಬದಲಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಕೂಡಬೇಕಾಗುತ್ತೆ, ಹದಿನೈದು ಎಂಟು ಕೂಡಿದಾಗ ಇಪ್ಪತ್ತ್ಮೂರು ಆಗುತ್ತೆ. ಈ ಈ ಇಪ್ಪತ್ತ್ಮೂರು ಅನ್ನೋದು ಪ್ಲಸ್ ಹದಿನೈದಕ್ಕೂ ಮೈನಸ್ ಎಂಟಕ್ಕಿಂತ ದೊಡ್ಡದು. ಹಾಗಾಗಿ ಮಕ್ಕಳೇನ ಅವ್ರಿಗೆ ಏನು ಕೇಳಿದಾನೆ, ದೊಡ್ಡದಾದ ಒಂದು ಪೂರ್ಣಾಂಕ ಅಂತ ಹೇಳಿದಾನೆ. ಇವೆರಡಕ್ಕಿಂತ ದೊಡ್ಡದಾದ ಪೂರ್ಣಾಂಕ ಬಂದಿದೆ. ಹೀಗೆ ನೀವು ಯೋಚನೆ ಮಾಡಿ ಹಲವಾರು ಉದಾಹರಣೆಗಳನ್ನು ಬರೀಬಹುದು. ಮತ್ತೆ ಉದಾಹರಣೆ ಒಂದು ಅಂತ ಕೊಟ್ಟಿದ್ದಾನೆ, ಮೊತ್ತ ಮೈನಸ್ ಮೂರು ಬರೋ ಹಾಗೆ ನೀವು ಎರಡು ಪೂರ್ಣಾಂಕಗಳನ್ನು ಬರೀರಿ. ಮೊತ್ತ ಅಂದರೆ ಕೂಡಬೇಕು, ವ್ಯತ್ಯಾಸ ಅಂದರೆ ಕಳಿಬೇಕು. ಈಗ ಪರಿಹಾರನೂ ಅಲ್ಲೇ ಕೊಟ್ಟಿದ್ದಾನೆ, ಮೈನಸ್ ಒಂದಕ್ಕೆ ಮೈನಸ್ ಎರಡನ್ನು ಕೂಡಿದಾಗ ಮೈನಸ್ ಮೂರು ಆಗುತ್ತೆ. ಅದೇ ರೀತಿ ಮೈನಸ್ ಐದರಲ್ಲಿ ಪ್ಲಸ್ ಎರಡನ್ನು ಕೂಡಿದಾಗ ಮೈನಸ್ ಮೂರು ಆಗುತ್ತೆ. ಇಲ್ಲಿ ಕೂಡ ಚಿಹ್ನೆ ಹಾಕಿದ್ದಾನೆ, ಆದರೆ ಇಲ್ಲಿ ಮೈನಸ್ ಇರೋದ್ರಿಂದ ಕಳಿಬೇಕಾಗುತ್ತೆ. ಮೈನಸ್ ಐದರಲ್ಲಿ ಪ್ಲಸ್ ಎರಡು ಹೋದರೆ ಮೈನಸ್ ಮೂರು. ಇಲ್ಲಿ ಉತ್ತರ ಮೈನಸ್ ಮೂರು, ಮೊತ್ತ ಮೈನಸ್ ಮೂರು ಬಂದಿದೆ. ಅದೇ ರೀತಿ ವ್ಯತ್ಯಾಸ ಕಳಿಯೋದ್ರಲ್ಲಿ ಮೈನಸ್ ಐದು ಬರ್ಬೋದು, ಮೈನಸ್ ಒಂಬತ್ತರಲ್ಲಿ ಮೈನಸ್ ನಾಲ್ಕು ಕಳೆದಾಗ ಮೈನಸ್ ಐದು. ಈ ರೀತಿ ಪರಿಹಾರನೂ ಕೂಡ ಅಲ್ಲೇ ಕೊಟ್ಟಿದ್ದಾನೆ ಮಕ್ಕಳೇ. ಮುಂದಿನ ಒಂದು ವಿಡಿಯೋನಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಎರಡು ಮಾಡೋಣಂತೆ. ಈಗ ಈ ವಿಡಿಯೋನ ಇಲ್ಲೇ ಕೊನೆ ಮಾಡೋಣ. ಆಮೇಲೆ ಈ ವಿಡಿಯೋನು ಕೂಡ ಬಹಳ ಉದ್ದ ಆಯ್ತು ಮಕ್ಕಳೇ. ನಮ್ಮ ಒಂದು ಯೂಟ್ಯೂಬ್ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮಕ್ಕಳೇ.